ಒಂದು ಕಡೆ ನದಿ ದಡದಲ್ಲಿ ಕೂತು ಮೀನಿಗೆ ಗಾಳ ಹಾಕ್ತಾ ಇರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು, ಮತ್ತೊಂದು ಕಡೆ ನದಿ ಬದಿಯಲ್ಲಿ ಕೂತು ಪ್ರಕೃತಿಯ ಚಿತ್ರ ಬಿಡಿಸ್ತಾ ಇರುವ ಪೂರ ಪೂರಿಯರು, ಇದೇನೋ ಇವರು ಕಾಲೇಜು ಬಂಕ್ ಹೊಡೆದು ಕಾಲಹರಣ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂಡ್ರ ಹಾಗ ಅನ್ಕೊಂಡ್ರೆ ನಿಮ್ಮ ಊಹೆ ತಪ್ಪು. ಅಲ್ಲಿ ನಡೆದದ್ರು ಏನು ಅಂತ ಕೇಳೋದಾದ್ರೆ ಈ ರಿಪೋರ್ಟ್ ನೋಡಿ. ಅದು ಹಚ್ಚ ಹಸುರಿನ ಕೃಷಿ ಭೂಮಿ. ಈ ಭೂಮಿಗೆ ಆಶ್ರಯದಾತಿಯಾಗಿ ಸಮೀಪವೇ ಮೈದುಂಬಿ ಹರಿಯುವ ನಂದಿನಿ ನದಿ. ನದಿ ದಡದಲ್ಲಿ ಮೀನು ಹಿಡಿಯಲು ಅತಿ ಉತ್ಸಾಹದಿಂದ ಗಾಳ ಹಾಕುತ್ತಿರುವ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು. ಹೌದು, ಇದು ಮಂಗಳೂರು ತಾಲೂಕಿನ ಹಳೆಯಂಗಡಿ ಸಮೀಪದ ಪಾವಂಜೆ ಎಂಬ ಪುಟ್ಟ ಗ್ರಾಮದ ಪಾವಂಜೆ ರಾಮಪ್ಪ ಪೂಜಾರಿ ಕಟ್ಟಿಪುಣಿಯಲ್ಲಿ ಪಾವಂಜೆಯ ಅಕೋಳಿ ಮಂಜಣ್ಣ ಜಾನಪದ ಕೇಂದ್ರ, ಹಳೆಯಂಗಡಿ ಲಯನ್ಸ್ ಕ್ಲಬ್, ಸುರತ್ಕಲ್ ಗೋವಿಂದಾಸ ಪದವಿ ಪೂರ್ವ ಕಾಲೇಜು, ರಾಷ್ಟ್ರೀಯ ಸೇವಾ ಯೋಜನಾ ಘಟಕದ ಸಂಯುಕ್ತ ಆಶ್ರಯದಲ್ಲಿ ನಡೆದ ಪ್ರಕೃತಿ ಮತ್ತು ಸಂಸ್ಕೃತಿ ಎಂಬ ಅಧ್ಯಯನ ಶಿಬಿರ. ಮಂಗಳೂರಿನ ಸಂತ ಅಲೋಶಿಯಸ್ ಪದವಿ ಪೂರ್ವ ಕಾಲೇಜು ವಿದ್ಯಾರ್ಥಿಗಳು ಅತಿ ಉತ್ಸಾಹದಿಂದ ಈ ಮೀನು ಮತ್ತು ಏಡಿ ಹಿಡಿಯುವ ಬಗ್ಗೆ ಗ್ರಾಮದ ಹಿರಿಯರಿಂದ ತರಬೇತಿ ಪಡೆದ್ರು. ಗಾಳ ಎಂದರೇನು, ಅದನ್ನ ಹೇಗೆ ತಯಾರಿಸಲಾಗುತ್ತದೆ, ಗಾಳಕ್ಕೆ ಮೀನು ಹೇಗೆ ಬರುತ್ತದೆ ಎಂಬ ಇತ್ಯಾದಿ ಪ್ರಶ್ನೆಗಳ ಬಗ್ಗೆ ಈ ಶಿಬಿರದಲ್ಲಿ ಮಕ್ಕಳು ಮಾಹಿತಿಯನ್ನ ಪಡ್ಕೊಂಡ್ರು. ಅಲ್ಲದೆ ವಿದ್ಯಾರ್ಥಿಗಳಿಗಾಗಿ ಪ್ರಕೃತಿ ಚಿತ್ರಕಲಾ ಸ್ಪರ್ಧೆಯನ್ನ ಆಯೋಜಿಸಲಾಗಿದ್ದು, ನದಿಯ ದಡ ಕಟ್ಟಪುಣಿಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಕುಳಿತು ಚಿತ್ರಗಳನ್ನ ಬಿಡಿಸಿದ್ರು. ಶಿಬಿರ ನಡೆಯುವ ಸುತ್ತಮುತ್ತಲಿನ ಪರಿಸರದ ಚಿತ್ರಗಳನ್ನ ವಿದ್ಯಾರ್ಥಿಗಳು ಬರೆದ್ರು. ಕಾರ್ಯಕ್ರಮದ ಮಧ್ಯೆ ಅನು ಮತ್ತು ಭವ ಅವಳಿ ಚುಗುಳಿ ವಿದ್ಯಾರ್ಥಿನಿಯರು ಪಾತನ ಹಾಗೂ ಜನಪದ ಹಾಡುಗಳನ್ನ ಹಾಡಿ ಕಾರ್ಯಕ್ರಮಕ್ಕೆ ಕಳೆ ನೀಡಿದ್ರು. ಯುವ ಪೀಳಿಗೆ ಅಕ್ಕಿ ಭತ್ತ ಅಲ್ಲದೆ ಮೀನು ಮತ್ತಿತರ ಪದಾರ್ಥಗಳು ಹೇಗೆ ಸಿಗುತ್ತದೆ, ಅದನ್ನ ಬೆಳೆಸುವ ಮತ್ತು ಮೀನು ಏಡಿಗಳನ್ನ ಹಿಡಿಯುವ ಬಗ್ಗೆ ತಿಳಿ ಹೇಳುವ ಒಂದು ವಿಭಿನ್ನ ಪ್ರಯತ್ನದ ಬಗ್ಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತುಳು ವಿದ್ವಾಂಸ ಗಣೇಶ್ ಅಮೀನ್ ಸಂಕುಮಾರ್ ಹೇಳಿದರು. ಇದರ ಉದ್ದೇಶ ಮುಖ್ಯವಾಗಿ ಏನು ಅಂತ ಹೇಳಿದರೆ, ಇಂದಿನ ಯುವ ಸಮುದಾಯಕ್ಕೆ ಮುಖ್ಯವಾಗಿ ವಿದ್ಯಾರ್ಥಿಗಳಿಗೆ ನಮ್ಮ ಕೃಷಿ ಬದುಕು ಏನು, ನೆಲ ಮತ್ತು ಜಲದ ಸಂಬಂಧ ಏನು, ಒಂದು ಕಾಲದಲ್ಲಿ ನಾಗರಿಕತೆ ಆರಂಭ ಆದಂತಹ ನದಿಯ ಮೂಲಕ ನಮ್ಮ ಕೃಷಿ ಬದುಕು ಹೇಗೆ ಆರಂಭ ಆಯಿತು ಎನ್ನುವುದನ್ನು ತೋರಿಸುವಂತಹ ಒಂದು ಚಿಕ್ಕ ಪ್ರಯತ್ನವನ್ನು ನಾವಿಲ್ಲಿ ಮಾಡ್ತಾ ಇದ್ದೇವೆ. ಊರಿನ ಗಣ್ಯರೆಲ್ಲ ಇದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ. ಇನ್ನು ನಮ್ಮ ಊರದ ನೀರು ತುದೆ ಕಂಡೋಲು ಪಣಿಬಿಡೇನೆ ಪೇಂಟದ ಜನಕ್ಕಿಗಿನಿ ಆ ವಿಚಾರಣೆ ಗೊತ್ತು. ಇನಿ ನಮ್ಮ ಈ ನಂದಿನಿ ತುದೆತ ಬರಿಟ್ ನಮ್ಮ ಇನಿ ಸೇರಿದೆ ಮಸ್ತ್ ಒಂಜಿ ಜೋಕ್ಲೇನ ದಂಡ ಕಂಡ ಕಿರಿಯ ಜೋಕ್ಲೇನ ಲೆತ್ತದಿನಿ ಈ ಕಂಡ ಪಂಡ ಐತರಟ್ಟು ನೇಜಿ ನಡಿಪಿನ ಪಂಡ ಕೆಯಿ ಪಂಡ ದಾದೇನು ಪಂಡದ ಮಲ್ಪುನಂಚಿನ ಒಂಜಿ ಕಾರ್ಯಕ್ರಮನು ಸಂಕಮಾರಿನಿ ಆಯೋಜನೆ ಮಲ್ದೇರು. ಅವೇ ರೀತಿ ನಮ್ಮ ಕಿನ್ನೆ ಉಪ್ಪುನಾಗ ಈ ತುದೆ ಬರಿಟ್ ಕಂಡದ ಕೆಲಸ ಆಯ್ನ ಪಕ್ಕ ಒಂಜಿ ಪೊರ್ತು ನಮ್ಮ ತುದೆಟ್ಟು ಒಂಜಿ ಗಾಲಪಾಟ್ನಂಚಿನ ಕಾರ್ಯಕ್ರಮದ ಪ್ರಾರಂಭವೇ ವಿಭಿನ್ನವಾಗಿತ್ತು. ನಂದಿನಿ ನದಿಯಲ್ಲಿ ದೋಣಿ ಮೂಲಕ ಮಂಗಳೂರಿನ ಸಂತ ಅಲೋಶಿಯಸ್ ಪದವಿ ಪೂರ್ವ ಕಾಲೇಜು ಪ್ರಿನ್ಸಿಪಲ್ ಫಾದರ್ ಮೆಲ್ವಿನ್ ಮೆಂಡೋನ್ಸಾ ಎಸ್ಜೆ ಮತ್ತಿತರರು ದೋಣಿ ಮೂಲಕ ತೆನೆಯನ್ನ ತಂದು ಮಹಾಬಲ ಪೂಜಾರಿ ಕಡಂಬೋಡಿ ದಂಪತಿಗಳಿಗೆ ಹಸ್ತಾಂತರಿಸಿದ್ರು. ಅದನ್ನ ತುಳುನಾಡಿನ ಹಿಂದೂ ಬಾಂಧವರ ತೆನೆ ಹಬ್ಬದ ಸಂಪ್ರದಾಯದಂತೆ ತುಳಸಿ ಕಟ್ಟೆಯ ಮುಂದೆ ಇರಿಸಿ ನಂತರ ವೇದಿಕೆಗೆ ತೆಗೆದುಕೊಂಡು ಹೋಗಿ ವೇದಿಕೆಯ ಸಮೀಪದ ತೆಂಗಿನ ಮರಗಳಿಗೆ ಅತಿಥಿಗಳು ತೆನೆಯನ್ನ ಕಟ್ಟುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ರು.
ವಿದ್ಯಾರ್ಥಿಗಳಿಗೆ ಕಾರ್ಯಕ್ರಮ ಸವಿ ಅನುಭವಿಸಲು ಮತ್ತು ತರಬೇತಿಗಾಗಿ ಜಲವೇದಿಕೆಯನ್ನ ನಿರ್ಮಿಸಲಾಯಿತು. ವಿದ್ಯಾರ್ಥಿಗಳಿಗೆ ಮೀನಿಗೆ ಗಾಳ ಹಾಕುವುದನ್ನ ಸುಧಾಕರ್ ಸುವರ್ಣ ಅವರು ಮಾರ್ಗದರ್ಶನ ನೀಡಿದ್ರು. ಅಂತಾರಾಷ್ಟ್ರೀಯ ಚಿತ್ರಕಲಾವಿದ ಅಡುವೆ ಪುರುಷೋತ್ತಮ್ ವಿದ್ಯಾರ್ಥಿಗಳಿಗೆ ಪ್ರಕೃತಿ ಚಿತ್ರಕಲಾ ಸ್ಪರ್ಧೆಯನ್ನ ಉದ್ಘಾಟಿಸಿ ನಡೆಸಿಕೊಟ್ರು. ಈ ಅಧ್ಯಯನ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಕೃಷಿ ಬದುಕನ್ನ ಅನುಭವಿಸಿ ಸಂಭ್ರಮಿಸಿದ್ದು ವಿಶೇಷವಾಗಿತ್ತು. ನಿಶನ್ ಶೆಟ್ಟಿ, ವಿ4 ನ್ಯೂಸ್, 24/7 ಮುಲ್ಕಿ.